ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವನಿ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ವನಿತಾ ಇವತ್ತಿನ ಸ್ಪೆಷಲ್ ಬಂದು ಹಾಗಲಕಾಯಿ ಕರಿ ಮಾಡ್ತಾ ಇದ್ದೀನಿ ಎಲ್ಲರೂ ಕಹಿ ಅಂತ ಸ್ವಲ್ಪ ತಿನ್ನೋ ತುಂಬ ಕಡಿಮೆ ಇದನ್ನು ಬಟ್ ಶುಗರ್ನ ತುಂಬ ಕಂಟ್ರೋಲ್ ಮಾಡುತ್ತೆ ಸೊ ಈ ರೆಸಿಪಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಹಿ ಇಲ್ಲದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆನಿಯನ್ನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದು ಬೆಳ್ಳುಳ್ಳಿನೇ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಮೆಂತೆ ಒಂದು ಹಾಫ್ ಟೀ ಸ್ಪೂನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಎಳ್ಳು ಸಾಂಬಾರು ಪುಡಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹುಣಸೆಹಣ್ಣನ್ನ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದ್ದು ಮತ್ತು ಈ ಹಾಗಲಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಂದು ಅರ್ಧ ಗಂಟೆ ಉಪ್ಪು ಹಾಕಿ ನೆನೆಸಿಡಬೇಕಾಗುತ್ತೆ ಆವಾಗ ಅದರಲ್ಲಿರೋ ವಿಷ ಎಲ್ಲ ಬಿಟ್ಕೊಳ್ಳುತ್ತೆ ನೀರು ರೀತಿಯಾಗಿ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀರೆಲ್ಲ ಬಿಟ್ಕೊಂಡಿದೆ ಸೊ ಇದನ್ನು ಇವಾಗ ಚೆನ್ನಾಗಿ ಹಿಂಡ್ಕೊಂಡು ನೀರೆಲ್ಲ ಹೋಗೋವರೆಗೂ ನೋಡಿ ಈ ರೀತಿ ಸೈಡಿಗೆ ಇಟ್ಕೊಳ್ಳೋಣ ಸೊ ಈಗ ಒಂದು ಪಾತ್ರೆ ತಗೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಕಲರ್ ಬದಲಾಗೋವರೆಗೂ ಬೇಯಿಸ್ಬೇಕಾಗುತ್ತೆ ಈ ಹಾಗಲಕಾಯಿನ ಆವಾಗಲೇ ಕಹಿ ಎಲ್ಲ ಹೋಗಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಮಾಡ್ಬೋದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು ಸೊ ಹೀಗೆ ಮಸಾಲೆ ಇದು ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಳ್ಳು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಮೆಂತ್ಯ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಇದು ಹುರಿಬೇಕಾದ್ರೆ ಮೆಂತೆ ಚೆನ್ನಾಗಿ ಕಲರ್ ಚೇಂಜ್ ಆದಾಗ ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ಸೊ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಕಲರ್ ಚೇಂಜ್ ಆದಮೇಲೆ ಆ ಥರ ವಾಸನೆ ಬರುತ್ತೆ ಸೊ ಅಷ್ಟು ಸಾಕಾಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಸೊ ಇದನ್ನು ನಾವು ಮಿಕ್ಸಿಲಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ಈಗ ಹಾಗಲಕಾಯಿ ರೆಡಿ ಆಗಿದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಎಣ್ಣೆಲೇ ಸೊ ಇದನ್ನೀಗ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪಾತ್ರೆಯಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ತದನಂತರ ಆನಿಯನ್ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಅಚ್ಚಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಆನಿಯನ್ ಚೆನ್ನಾಗಿ ಬೆಂದಾಗ ಸೈಡಿಗೆ ತೆಗೆದಿಟ್ಕೊಂಡಿದ್ದಂಥ ಹಾಗಲಕಾಯಿ ಮತ್ತು ಎಳ್ಳು ಮೆಂತೆ ಜೀರಿಗೆ ಪುಡಿ ಒಂದು ಚಿಟಿಕೆ ಹಾಕುವಷ್ಟು ಅರಿಶಿನ ಪುಡಿ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ ನಾನು ಹಾಫ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಹಾಫ್ ಟೀ ಸ್ಪೂನ್ ಸಾಂಬಾರು ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದರಿಂದ ಎರಡು ನಿಮಿಷ ನಿಧಾನ ಉರಿಲಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ರೆ ಹಸಿ ವಾಸನೆ ಹೋಗಲ್ಲ ಸೊ ಹಂಗಾಗಿ ಈ ಮಸಾಲೆಯಲ್ಲಿ ಇರೋಂಥ ಹಸಿ ವಾಸನೆ ಹೋಗೋವರೆಗೂ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ನಿಧಾನ ಉರಿಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಯಕ್ಕೆ ಇಟ್ಕೊಂಡಿದ್ದೆ ಸೊ ಅದನ್ನು ಹಿಂಡ್ಬಿಟ್ಟು ಆ ನೀರನ್ನು ಯೂಸ್ ಮಾಡ್ತಿದ್ದೀನಿ ಸೊ ನೀವಿಲ್ಲೇ ಚೆಕ್ ಮಾಡ್ಬೋದು ಖಾರ ಅಥವಾ ಉಪ್ಪು ಏನಾರು ನಿಮಗೆ ಕಡಿಮೆ ಅಥವಾ ಜಾಸ್ತಿ ಇದ್ದರೆ ಆ್ಯಡ್ ಮಾಡ್ಕೋಬೋದು ಸರಿ ಮಾಡ್ಕೊಳ್ಳಿ ಮತ್ತು ಮುಚ್ಚಿಟ್ಟು ಒಂದು 4 ರಿಂದ 5 ನಿಮಿಷ ಬೇಯಿಸ್ಬೇಕಾಗತ್ತೆ ಆಲ್ರೆಡಿ ಹಾಗಲಕಾಯಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು ಬೇಯಕ್ಕೆ ಇಷ್ಟೇ ನೋಡಿ ಸಿಂಪಲ್ ಕಹಿ ಇಲ್ಲದೆ ಇರೋ ಹಾಗಲಕಾಯಿ ಕರಿ ರೆಡಿಯಾಗಿದೆ ನೀವು ಇದನ್ನು ಮುದ್ದೆ ಅಥವಾ ಅನ್ನ ಜೊತೆ ಇಲ್ಲ ಚಪಾತಿ ಜೊತೆ ಕೂಡ ತಿನ್ಬೋದು ಸೊ ಇನ್ನೂ ಒಳ್ಳೊಳ್ಳೆ ಅಡುಗೆಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕೂಡ ಕ್ಲಿಕ್ ಮಾಡಿ ಸೊ ಈಗ ಇದಕ್ಕೆ ಎಂಡಿಂಗಲ್ಲಿ ನಿಮಗೆ ಆಪ್ಷನಲ್ ಇದು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ
ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಅದು ಸ್ಟವ್ ಆಫ್ ಮಾಡಿದ್ರೆ ಕರಿ ರೆಡಿಯಾಗಿದೆ. ಸೊ ಖಂಡಿತ ಟ್ರೈ ಮಾಡಿ, ತಿಳಿಸಿ ನನಗೂ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.